ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವೈದ್ಯರ ಎಡವಟ್ಟಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಸಾವು. ಮಿಮ್ಸ್ ಎದುರು ಚಂದಗಾರು ಗ್ರಾಮಸ್ಥರ ಪ್ರತಿಭಟನೆ. ವೈದ್ಯರ ಬಂಧನಕ್ಕೆ ಒತ್ತಾಯ. ಸಚಿವರ ಎದುರು ವಿಷ ಸೇವಿಸುವುದಾಗಿ ಬೆದರಿಕೆ. ಮಂಡ್ಯದಲ್ಲಿ ಸಚಿವ ನಾರಾಯಣಗೌಡರ ಎದುರಿನಲ್ಲಿ ನಡೆದ ಘಟನೆ. ವ್ಯಕ್ತಿಯನ್ನ ವಶಕ್ಕೆ ಪಡೆದ ಪೊಲೀಸರು. ಮಂಡ್ಯಕ್ಕೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರ ಭೇಟಿ. ಅಧಿಕಾರಿಗಳೊಂದಿಗೆ ಸಮಾಲೋಚನೆ. ಒಂದು ಕೊರತೆ ಆಲಿಸಿದ ನಿಯೋಗ. ಸಂಸದರ ಮಾತಿಗೂ ಕ್ಯಾರೆ ಎನ್ನದ ಅಧಿಕಾರಿಗಳು. ನಾಗರಿಕರ ಸ್ಪಂದನೆಗೆ ಜಿಲ್ಲಾಧಿಕಾರಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ. ಅಸಹಾಯಕತೆ ವ್ಯಕ್ತಪಡಿಸಿದ ಸುಮಲತಾ ಅಂಬರೀಶ್. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹುಟ್ಟುಹಬ್ಬ ಆಚರಣೆ. ಕಾರ್ಯಕರ್ತರಿಂದ ಹಣ್ಣು ಹಂಪಲು ವಿತರಣೆ. ಬಂಡಾಯ ನಾಯಕನ ಗುಣಗಾನ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಕಪ್ಪು ಪಟ್ಟಿ ಧರಿಸಿ ಹೋರಾಟ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಆಕ್ರೋಶ. ಜಿಲ್ಲೆಯ ಜ್ವಲಂತ ಸಮಸ್ಯೆಗೆ ಸ್ಪಂದಿಸಲು ಮನವಿ. ವೈದ್ಯರು ನೀಡಿದ ಚುಚ್ಚುಮದ್ದಿನಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿದ್ದು, ಮಗನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಆಪಾದಿಸಿ ಮಂಡ್ಯ ತಾಲೂಕಿನ ಚಂದಗಾಲು ಗ್ರಾಮದ ಗ್ರಾಮಸ್ಥರು ಮಂಡ್ಯ ಜಿಲ್ಲಾಸ್ಪತ್ರೆಯ ಶವಾಗಾರದ ಎದುರು ಪ್ರತಿಭಟನೆ ನಡೆಸಿ ಕಣ್ಣೀರು ಹಾಕಿದರು. ಚಂದಗಾಲು ಗ್ರಾಮದ ದಲಿತ ನಾಯಕರಾದಂತಹ ವಿಜಯಕುಮಾರ್ ಅವರ ಪುತ್ರ, ಅವರಿಗೆ ಸಣ್ಣದಾಗಿ ಜ್ವರ ಬಂತು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಆಸ್ಪತ್ರೆಗೆ, ಮಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ. ಅವ್ರನ್ನ ಡಾಕ್ಟರ್ ಸಂತೋಷ್ ಅನ್ನುವರು ಟ್ರೀಟ್ಮೆಂಟ್ ಮಾಡಿದ್ರು ಅನ್ನುವಂಥ ಮಾತಿದೆ. ಆದರೆ ಅವರು ಕೊಟ್ಟ ಚುಚ್ಚುಮದ್ದಿನಿಂದ ಎಡವಟ್ಟಾಗಿ ನನ್ನ ಮಗ ಸಾವನ್ನಪ್ಪಿದ್ದಾನೆ ಅನ್ನುವಂಥ ಗಂಭೀರ ಆರೋಪವನ್ನು ಪೋಷಕರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮಿಮ್ಸ್ ಆಸ್ಪತ್ರೆ ಎದುರು ಶವಗಾರದ ಎದುರು ಪ್ರತಿಭಟನೆ ನಡೆಸಿ ಈ ನಿರ್ಲಕ್ಷ್ಯಕ್ಕೆ ಕಾರಣರಾಗಿರ್ತಕ್ಕಂತಹ ಡಾಕ್ಟರ್ ಸಂತೋಷ್ ಅವರನ್ನು ಬಂಧಿಸಬೇಕು, ಅವರ ಮೇಲೆ ಕ್ರಮ ಜರುಗಿಸಬೇಕು ಅನ್ನುವಂತಹ ಒತ್ತಾಯವನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. ಮೃತ ವಿದ್ಯಾರ್ಥಿ ಒಬ್ಬ ಪ್ರತಿಭಾನ್ವಿತ ಅನ್ನುವಂಥ ವಿಚಾರ ಕೂಡ ಕೇಳಿಬರ್ತಾ ಇದೆ. ಇತ್ತೀಚೆಗೆ ಪ್ರಕಟವಾದಂತಹ ಫಲಿತಾಂಶದಲ್ಲಿ ಆತ ಡಿಸ್ಟಿಂಕ್ಷನ್ ಬಂದಿದ್ದ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದೇವೆ. ಒಟ್ಟಾರೆ ಒಬ್ಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಅನ್ನುವಂಥ ಕಳ್ಕೊಂಡಂತಹ ನಂತರ ಯಾತನ ಸ್ಥಿತಿ ಅಲ್ಲಿ ಕಂಡುಬಂದಿತ್ತು. ಒಟ್ಟಾರೆ ಆ ಚಿತ್ರಣ ಹೇಗಿತ್ತು ನೋಡ್ಕೊಂಡು ಬನ್ನಿ. ಚಂದಗಾಲು ಗ್ರಾಮದ ದಲಿತ ಮುಖಂಡರಾದ ಸಿ ಡಿ ವಿಜಯಕುಮಾರ್ ಅವರ ಮಗ 17 ವರ್ಷದ ವಿಶಾಂತ್ ಎಂಬುವವರೇ ಸಾವನ್ನಪ್ಪಿರುವ ವ್ಯಕ್ತಿಯಾಗಿದ್ದಾರೆ. ವಿಶಾಂತ್ಗೆ ಜ್ವರ ಕಾಣಿಸಿಕೊಂಡಿದ್ದು ವೈದ್ಯರಾದ ಸಂತೋಷ್ ರವರ ನಿರ್ಲಕ್ಷ್ಯದಿಂದ ಮಗ ಸಾವನ್ನಪ್ಪಿದ್ದಾನೆ ಎಂದು ಆಪಾದಿಸಿ ವೈದ್ಯರ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಶಾಂತ್ ಸಾವಿಗೆ ಕಾರಣರಾದ ಡಾಕ್ಟರ್ ಸಂತೋಷ್ ರವರನ್ನ ಬಂಧಿಸಬೇಕು ಎಂದು ವಿಶಾಂತ್ ರವರ ತಂದೆ ವಿಜಯ್ ಕುಮಾರ್ ಕಣ್ಣೀರು ಹಾಕುತ್ತಾ ತಮ್ಮ ಅಳಲನ್ನು ತೋಡಿಕೊಂಡರು. ಜ್ವರ ಬಂದಿತ್ತು. ದಿನಾಂಕ 9ನೇ ತಾರೀಕು ಅವ್ರ ಹತ್ರ ಕರ್ಕೊ ಹೋದೆ. ಅವರು ಇಂಜೆಕ್ಷನ್ನು ಮತ್ತು ಮಾತ್ರೆ ಬರ್ಕೊಟ್ರು. ಪುನಃ ಒಂದು ಮನೆ ಸ್ವೀ ಕ್ಲಿನಿಕ್ನ ವಿ ಸಿ ಫಾರಮ್ ಸರ್ಕಲ್ನ ಡಾಕ್ಟರ್ ಕೆ ಬಿ ಸಂತೋಷ್ ಅಂತ ಅವರು ಜ್ವರಕ್ಕೆ ಇಂಜೆಕ್ಷನ್ ಕೊಟ್ಟರು. ಪುನಃ 2 ದಿವಸ ಬುಟ್ಟಿ ಬನ್ನಿ ಅಂತಂದರು. ಪುನಃ 2 ದಿವಸ ಬುಟ್ಟಿ ಹೋದಾಗ ಮಂಗಳವಾರ ಇನ್ನೊಂದು ಇಂಜೆಕ್ಷನ್ ಮಾಡಿದ್ರು. ಮಂಗಳವಾರ ಇಂಜೆಕ್ಷನ್ ಮಾಡಿದಾಗ ಪುನಃ ಇದೇನಾಗದೆ ಅದು ಯಾವ ರೀತಿ ಆಯ್ತದೆ ಅಂದರೆ ನೀಡ್ಲಲ್ಲಿ ಬ್ಯಾಕ್ಟೀರಿಯಾ ಹೋದಾಗ ಅದು ಗ್ಯಾಸ್ ಗ್ಯಾಂಗ್ರೀನ್ ಅಂತ ಅಪರೂಪದ ಕಾಯಿಲೆ ಆದದಂತೆ. ಅದನ್ನು ನೀಡ್ಲ ಥ್ರೋ ಮಾಡಿದ ಕರೆಕ್ಟಾಗಿ ಥ್ರೋ ಮಾಡಬೇಕು. ಇಂಜೆಕ್ಟ್ ಮಾಡುವಾಗ ಥ್ರೋ ಮಾಡಬೇಕು. ಅದು ಸರಿಯಾದ ಜಾಗಕ್ಕೆ ಇಂಜೆಕ್ಟ್ ಮಾಡಲಿಲ್ಲ ಅಂದರೆ ಅದರ ಬ್ಯಾಕ್ಟೀರಿಯಾ ಹೋಗಿ ಮೊದಲನೇದಾಗಿ ಕಿಡ್ನಿ ತೆಗಿತದೆ, ಎರಡನೇದು ಲಿವರು, ಮೂರನೇದು ಹಾರ್ಟ್ ಬೀಟ ಕಮ್ಮಿ ಮಾಡ್ತದೆ. ಇದು ಗ್ಯಾಸ್ ಗ್ಯಾಂಗ್ರೀನು. ಇದಕ್ಕೆ ಸಂಬಂಧಪಟ್ಟ JSS ನುರಿತ ತಜ್ಞರಿಂದ ಡಿಸ್ಚಾರ್ಜ್ ಸಮ್ಮರ್ ಇದೆ. ಇದೆಲ್ಲ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ. ಆ ಗ್ಯಾಸ್ ಗ್ಯಾಂಗ್ರೀನ್ ಖಾಲಿ ಆದ ತಕ್ಷಣ ಎಲ್ಲ ಕಿಡ್ನಿ ಲಿವರು ಹಾರ್ಟ್ ಎಲ್ಲ ಹೋಗಿ ನನ್ನ ಮಗನಿಗೆ ಅದನ್ನು ರಿಮೂವ್ ಮಾಡೋಕ್ಕೆ ಆಪ್ರೇಷನ್ ಮಾಡಿದ್ರು. ಆಗಲೂ ಹೇಳಿದ್ರು ಇದು ಯಾವುದೇ ಕಾರಣಕ್ಕೂ ಬದುಕಲ್ಲ, ಆಪ್ರೇಷನ್ ಮಾಡಿದ್ರು ಆನ್ ಟೇಬಲ್ಲೇ ಡೆತ್ ಆಗ್ಬೋದು ಅಥವಾ ಅರ್ಧ ಗಂಟೆ ಬಿಟ್ಕ ಡೆತ್ ಆಗ್ಬೋದು. ಯಾಕೆ ಅಂದರೆ ಈ ಕೊಟ್ಟಿರುವಂಥ ಇಂಜೆಕ್ಷನ್ನು ಗ್ಯಾಸ್ ಗ್ಯಾಂಗ್ರೀನ್ಗೆ ಮೂಲ ಕಾರಣ ಡಾಕ್ಟರ್ ಕೆ ಬಿ ಸಂತೋಷ್ ಇಂಜೆಕ್ಟ್ ಮಾಡಿರುವಂಥ ಇಂಜೆಕ್ಷನ್ನು. ಈಗ ನಾವು ನಿನ್ನೆ ಇಲ್ಲಿ ನಮ್ಮ ಸಂಬಂಧ ನಮ್ಮೂರಿನವರಾದಂಥ ಒಬ್ಬರು ಸಂಬಂಧಿಕರ ಇಲ್ಲಿ RT-PCR ಚೆಕ್ ಮಾಡಿಸಿ ನಾವು ನೆಗೆಟಿವ್ ತಗೊಂಡ್ರೆ ಬೆಳಿಗ್ಗೆಯಿಂದ ಆ ಸಂತೋಷ್ ಡಾಕ್ಟ್ರನವರು ಆ ಹುಡುಗನಿಗೆ ಕೊರೋನಾ ಬಂದಿತ್ತು, ನಾನೇ ಟೆಸ್ಟ್ ಮಾಡಿಸಿದ್ದೆ, ಇರಲಿ ಅದಕ್ಕೆ ಕೊರೋನಾದಿಂದ ಸತ್ತವನಿ ಅಂತ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾನೆ.
ಪ್ರಪಂಚದಲ್ಲಿ ಬುಡಕ್ಕೆ ನನ್ನ ಮಗ ಯಾವ ರೀತಿ ಓದ ಅದೇ ರೀತಿ ನಾನು ಮಾಡಲಿಲ್ಲ ಅಂತಂದ್ರೆ ನಾನು ಚಳುವಳಿಗಾರನೇ ಅಲ್ಲ ನಾನು ಕಾಂಗ್ರೆಸ್ ಲೀಡರೇ ಅಲ್ಲ ಮೃತ ವಿದ್ಯಾರ್ಥಿ ತಾಯಿ ಶಾರದಾ ಮಾತನಾಡಿ ನನ್ನ ಮಗನಿಗೆ ಯಾವ ಕಾಯಿಲೆಯೂ ಇರಲಿಲ್ಲ ಆದರೆ ಡಾಕ್ಟರ್ ನನ್ನ ಮಗನ ಪ್ರಾಣವನ್ನ ಬಲಿ ತೆಗೆದುಕೊಂಡರು ಎಂದು ತಿಳಿಸಿದರು ಅಪ್ಪ ನನ್ನ ಮಗನ ಕಷ್ಟನ ನನ್ನ ಮಗ ನೋವು ಅಂತ ಬಾಧಿಪಟ್ಟ ನನ್ನ ಮಗನ ಏನು ಕಷ್ಟಪಟ್ಟು ತಕೊಂಡು ಹೋದೆ ಅಂತ ಆಂಬುಲೆನ್ಸ್ ಅಲ್ಲಿ ನನಗೆ ಗೊತ್ತು ಅಮ್ಮ ನನಗೆ ಇದು ನೋವು ತೆಗಿಯಮ್ಮ ಅಂತ ನನ್ನ ಮಗನ ಕಿಬ್ರಿ ಗಂಟು ಒಂಟೋಯ್ತು ಅವನ ಬಾಯಿಗೆ ಮಣ್ಣ ಹಾಕೋರೆ ಎಂತ ಇಂಜೆಕ್ಷನ್ ಕೊಟ್ಟಿದ್ದು ನನ್ನ ಮಗನಿಗೆ ಯಾವ ಕಾಯಿಲೆನೂ ಇರಲಿಲ್ಲ ಬರೀ ಇಂಜೆಕ್ಷನ್ ಮಾತ್ರ ಜ್ವರಕ್ಕೆ ಕೊಡೋ ಅಂತ ಹೇಳಿದ್ದು ಅವನು ಬರೀ ಜ್ವರ ಅಂತ ಕರ್ಕೋಬೋದೆ ನನ್ನ ಮಗನ ನನಗೆ ಉಳಿಸ್ಲಿಲ್ವಲ್ಲವ್ವ ನನ್ನ ಮಗನ ತೀರಿಸ್ಬಿಟ್ಟ ಡಾಕ್ಟ್ರು ಘಟನೆ ಹಿನ್ನೆಲೆಯಲ್ಲಿ ಮಿಮ್ಸ್ ಆವರಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮೃತ ವಿದ್ಯಾರ್ಥಿ ವಿಶ್ವಮಾನವ ಕ್ಯಾಂಪಸ್ನಲ್ಲಿ ಡಿಪ್ಲೊಮಾ ವ್ಯಾಸಂಗ ಮಾಡುತ್ತಿದ್ದು ಈ ಬಾರಿಯ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣನಾಗಿದ್ದನು ಎಂದು ತಿಳಿದು ಬಂದಿದೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದಂತಹ ಅಬ್ದುಲ್ ಅಜೀಂ ಹಾಗೂ ಕಾರ್ಯದರ್ಶಿಗಳಾದ ಮಹಮ್ಮದ್ ನಜೀರ್ರವರು ಮಂಡ್ಯ ನಗರಕ್ಕೆ ಭೇಟಿ ನೀಡಿ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಆಲಿಸಿದರು ಈ ನಿಯೋಗ ಪ್ರತಿ ವರ್ಷ ಕೂಡ ಭೇಟಿ ಮಾಡುವಂಥ ಒಂದು ಪ್ರೊಸೀಜರ್ ಇದೆ ಅದೇ ರೀತಿ ಅವರು ಭೇಟಿ ಮಾಡ್ತಾರೆ ವಿಶೇಷವಾಗಿ ಅಲ್ಪಸಂಖ್ಯಾತರ ಸಮಸ್ಯೆಗಳನ್ನು ಗಮನಿಸುವಂಥದ್ದು ಮತ್ತು ಅದಕ್ಕೆ ಪರಿಹಾರ ನೀಡುವಂಥದ್ದು ಈ ಆಯೋಗದ ವಿಶೇಷ ಇವತ್ತು ಗುತ್ತಲಿನ ಅಲ್ಲಿನ ಮೌಲಿ ಅಥವಾ ಏನಂತಾರೆ ಮಸೀದಿಗಳು ಆ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಅಲ್ಲಿನ ಜನರ ಬದುಕು ಬವಣೆ ಚರಂಡಿ ವ್ಯವಸ್ಥೆ ಸರಿ ಇದೆಯಾ ನೀರಿನ ವ್ಯವಸ್ಥೆ ಸರಿ ಇದೆಯಾ ಈ ಎಲ್ಲ ಆಯಾಮಗಳಲ್ಲಿ ಅಲ್ಲಿ ವರದಿಯನ್ನು ತೆಗೆದುಕೊಂಡು ನಂತರ ಕುಂದುಕೊರತೆ ಸಭೆ ನಡೆಸಿ ಅದಾದ ನಂತರ ಜಿಲ್ಲಾಧಿಕಾರಿಗಳ ಜೊತೆ ಸಭೆ ನಡೆಸಿ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಕೊಡುವಂಥ ಕೆಲಸವನ್ನು ಆ ತಂಡ ಮಾಡಿದೆ ಅನ್ನುವಂಥದ್ದು ಈ ಬಗ್ಗೆ ಒಂದು ಡೀಟೇಲ್ಸ್ ರಿಪೋರ್ಟ್ಸ್ ಇದೆ ನೋಡ್ಕೊಂಡು ಬನ್ನಿ ಅಬ್ದುಲ್ ಅಜೀಂ ಹಾಗೂ ಮಹಮ್ಮದ್ ನಜೀರ್ ಅವರು ಮಂಡ್ಯದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿದ ನಂತರ ಮಂಡ್ಯ ತಹಸೀಲ್ದಾರ್ ಹಾಗೂ ಮುಖ್ಯ ಅಧಿಕಾರಿಗಳೊಂದಿಗೆ ಮಂಡ್ಯ ನಗರದ ಗುತ್ತಲು ಕಾಲೋನು ಬಳಿ ಇರುವ ಅಲ್ಪಸಂಖ್ಯಾತರ ಮೊಹಲ್ಲಗಳು ಹಾಗೂ ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳು ಮತ್ತು ಮೌಲಾನಾ ಆಜಾದ್ ಭವನಗಳನ್ನು ವೀಕ್ಷಣೆ ಮಾಡಿದರು ತರುವಾಯ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಧಿಕಾರಿಗಳ ಜೊತೆ ಮಾತನಾಡಿ ಸಮಸ್ಯೆ ಆಲಿಸಿದ್ದೇನೆ ನಮಗೆ ಲಿಖಿತ ರೂಪದಲ್ಲಿ ದೂರು ನೀಡಿದರೆ ಅದನ್ನು ಅಧಿಕಾರಿಗಳ ಗಮನಕ್ಕೆ ತರ್ತೇವೆ ನಾನು ಗುತ್ತಲು ಮಸೀದಿಗೆ ಭೇಟಿ ನೀಡಿದಾಗ ಹಲವು ಸಮಸ್ಯೆಗಳು ಕಂಡುಬಂದಿವೆ ವಾಟರ್ ಸಮಸ್ಯೆ ಚರಂಡಿ ಸಮಸ್ಯೆ ಬಗ್ಗೆ ಗಮನ ನೀಡಿದ್ದೇನೆ ಈ ವಿಷಯವಾಗಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಅಂತ ತಿಳಿಸಿದರು ಮತ್ತೆ ನಮ್ಮ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫೀಸರ್ಸು ಡೈರೆಕ್ಟರ್ ಆಫ್ ಮೈನಾರಿಟಿ ಆಫೀಸರ್ಸು ಎಲ್ಲ ಇವತ್ತು ಮಂಡ್ಯ ಸಿಟಿಗೆ ಅಂದರೆ ಮಂಡ್ಯ ಡಿಸ್ಟ್ರಿಕ್ಟ್ಗೆ ನಾವು ಪ್ರವಾಸ ಮಾಡಿಕೊಂಡು ಈಗ 12 ಗಂಟೆಗೆ ಗ್ರಿವೆನ್ಸಸ್ ಮೀಟಿಂಗು ಅಲ್ಪಸಂಖ್ಯಾತರ ಅವ್ರ ಏನಾರ ಸಮಸ್ಯೆಗಳಿದ್ದರೆ ಅಂಬೇಡ್ಕರ್ ಭವನದಲ್ಲಿ ನಾವು ಇಟ್ಟಿದ್ದೀವಿ ನಂತರ ಅಂಬೇಡ್ಕರ್ ಭವನದಲ್ಲಿ ಅಲ್ಪಸಂಖ್ಯಾತರ ಸಮುದಾಯದ ಮುಖಂಡರು ಹಾಗೂ ಸಾರ್ವಜನಿಕರೊಂದಿಗೆ ಕುಂದುಕೊರತೆ ಸಭೆ ನಡೆಸಿದರು ಶಿಕ್ಷಣ ತಜ್ಞ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯ ಘಟಕದ ಮಾಜಿ ಅಧ್ಯಕ್ಷರಾದಂತಹ ನಂಜಪ್ಪಗೌಡ ಅವರಿಗೆ ನುಡಿನಮನ ಕಾರ್ಯಕ್ರಮವು ಶ್ರೀರಂಗಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಸಭಾಂಗಣದಲ್ಲಿ ನಡೆಯಿತು ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಗುರುಭವನ ನಿರ್ಮಾಣಕ್ಕೆ ನಂಜಪ್ಪಗೌಡ ಅವರೇ ಕಾರಣಕರ್ತರು ಶ್ರೀರಂಗಪಟ್ಟಣ ವಿದ್ಯಾ ಇಲಾಖಾ ನೌಕರರ ಸಹಕಾರ ಸಂಘದ ಸಂಸ್ಥಾಪಕರು ಅವರೇ ಅವರು ಸ್ಥಾಪಿಸಿದ ಸಂಘ ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಡಿಎನ್ ಲೋಕೇಶ್ ಸ್ಮರಿಸಿದರು ಈ ಸಂದರ್ಭದಲ್ಲಿ ಮುರಳಿ ಸಿದ್ದಲಿಂಗು ಹೊನ್ನರಾಜು ಮಹೇಶ್ ಜಯಶಂಕರಪ್ಪ ಅಶೋಕ ಕುಮಾರ್ ಸಿ ಪುಟ್ಟಸ್ವಾಮಿ ಇತರರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಯಾರೇ ಮನವಿ ಕೊಡಲು ಹೋದರೂ ತಾವು ಬಾರದೆ ಬೇರೆ ಯಾರನ್ನೋ ಕಳಿಸ್ತಾರೆ ಜಿಲ್ಲೆಯಲ್ಲಿ ಅಧಿಕಾರಿಗಳದೇ ಸರ್ವಾಧಿಕಾರವಾಗಿದೆ ಎಂದು ಗಣಿ ಮಾಲೀಕರು ಸಂಸದೆ ಸುಮಲತಾ ಅಂಬರೀಶ್ ಬಳಿ ತಮ್ಮ ನೋವನ್ನು ತೋಡ್ಕೊಂಡ್ರೆ ಇನ್ನೊಂದು ಕಡೆ ಸಂಸದ ಸುಮಲತಾ ಅಂಬರೀಶ್ ಅವರೇ ಅಧಿಕಾರಿಗಳು ನನ್ನ ಮಾತನ್ನು ಕೇಳ್ತಿಲ್ಲ ಎಂದು ಅಸಹಾಯಕತೆ ತೋಡಿಕೊಂಡಂತಹ ಘಟನೆ ಮಂಡ್ಯದಲ್ಲಿ ನಡೆದಿದೆ ದೆಹಲಿಯಲ್ಲಿ ಅಧಿವೇಶನದಲ್ಲಿ ಪಾಲ್ಗೊಂಡ ನಂತರ ಮಂಡ್ಯಕ್ಕೆ ಭೇಟಿ ನೀಡಿದ ಸುಮಲತಾ ಅಂಬರೀಶ್ ಅವರನ್ನು ಗಣಿ ಮಾಲೀಕರು ಮತ್ತು ಗಣಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಕೂಲಿಕಾರರು ಮತ್ತು ಮುಖಂಡರು ಭೇಟಿ ಮಾಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳುವಾಗ ನಾವೇನಾದರೂ ಮನವಿ ಕೊಡೋಕೆ ಹೋದರೆ ಜಿಲ್ಲಾಧಿಕಾರಿಗಳು ಕೆಳಗನೇ ಬರುವುದಿಲ್ಲ ಯಾರನ್ನೋ ಕಳಿಸ್ತಾರೆ ADC ಕಳಿಸ್ತಾರೆ ADC ಕೇಳಿದ್ರೆ ಅವ್ರು ಇನ್ಯಾರನ್ನೋ ಕಳಿಸ್ತಾರೆ ನಾವು ಮುಖತಃ ಸಮಸ್ಯೆಗಳನ್ನ ಹೇಳಿಕೊಳ್ಳುವುದು ಹೇಗೆ ಅಂತ ಅವರು ಒಂದು ಕಡೆ ಹೇಳ್ಕೊಂಡ್ರೆ ಸ್ವತಃ ಸುಮಲತಾ ಅಂಬರೀಶ್ ಅವರೇ ನನ್ನ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ತೋಡಿಕೊಳ್ತಾರೆ ಬಹುಶಃ ಈ ಘಟನೆಯನ್ನು ನೋಡಿದ್ರೆ ನಮ್ಮ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಮತ್ತು ರಾಜಕಾರಣ ಎತ್ತ ಸಾಕ್ತಿದೆ ಅನ್ನೋದಕ್ಕೆ ಈ ಸ್ಪಷ್ಟ ಚಿತ್ರಣ ಸಾಕ್ಷಿ ಅನಿಸುತ್ತೆ ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ಗಣಿ ಮಾಲೀಕರು ಸುಮಲತಾ ಅಂಬರೀಶ್ ರವರ ಬಳಿ ದೂರು ನೀಡಿ ಜಿಲ್ಲಾಧಿಕಾರಿಗಳು ನಮ್ಮ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ADCಗೆ ಹೇಳಿದರೆ ಅವರು ಇನ್ಯಾರನ್ನು ಕಳಿಸ್ತಾರೆ ಜಿಲ್ಲಾಧಿಕಾರಿಗಳು ಕಚೇರಿ ಒಳಗಿದ್ರೂ ಸಹ ನಾಗರಿಕರಿಗೆ ಸ್ಪಂದಿಸಲ್ಲ ಹೀಗಾದರೆ ಸಾರ್ವಜನಿಕರು ಹೇಗೆ ತಮ್ಮ ನೋವನ್ನು ತೋಡಿಕೊಳ್ಬೇಕು ಅಂತ ಪ್ರಶ್ನೆ ಮಾಡಿದರು ಅದನ್ನೇ
ಮೇಡಂ ಈಗ ಮೇಡಂ ಈಗ ಮೇಡಂ ಎರಡು ದಿನ ಇರಿ ಡಿಸಿ ಅವರಿಗೆ ಮೆಮೊರಂಡಮ್ ಕೊಡಕ್ಕೆ ಬಂದ್ರೆ ಮೇಲೆ ಆಫೀಸ್ ಅಲ್ಲಿ ಇದ್ದಾರೆ ಕೆಳಗಡೆ ಬಂದವರು ನಮ್ಮ ಮೆಮೊರಂಡಮ್ ಇಸ್ಕೊಳ್ಳಕ್ಕೆ ರೆಡಿ ಇಲ್ಲ ಯಾರೋ ಅವರು ಆಫೀಸ್ ಸಬಾರ್ಡಿನೇಟ್ಸ್ ಕಳಿಸ್ತಾರೆ ಅಲ್ಲಿ ಯಾರೋ ಕೋರೆ ಇನ್ಸ್ಪೆಕ್ಷನ್ಗೆ ಆಫೀಸರ್ಸ್ ಬರ್ತಾರೆ ಅಂತ ಅಲ್ಲಿ ಬಂದು ಒಂದು ದಿನಗಟ್ಟಲೆ ಎರಡು ದಿನ ಮೂರು ದಿನ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅವ್ರ ಇಂಟ್ರೆಸ್ಟು ಕೆಲಸ ಮಾಡಿಸ್ಬೇಕು ಅನ್ನೋದ್ರ ಮೇಲಿದೆಯೋ ಸಂಪೂರ್ಣವಾಗಿ ಕೆಲಸ ಸ್ಥಗಿತ ಮಾಡಿಸ್ಬೇಕು ಅನ್ನೋದ್ರ ಮೇಲಿದೆಯೋ ಹೇಳಿ ನೀವು ಇದಕ್ಕೆ ಪ್ರತಿಕ್ರಿಯಿಸಿದ ಸುಮಲತಾ ಅಂಬರೀಶ್ ರವರು ಅಧಿಕಾರಿಗಳೆಲ್ಲರೂ ನಮ್ಮ ಮಾತು ಕೇಳೋದಿಲ್ಲ ನಾನು ಸಹ ಅದನ್ನು ಗಮನಿಸುತ್ತಿದ್ದೇನೆ ಅಧಿಕಾರಿಗಳು ತಮಗೆ ಇಷ್ಟ ಬಂದ ಹಾಗೆ ಕೆಲಸ ಮಾಡುತ್ತಿದ್ದಾರೆ ನನ್ನ ಮಾತನ್ನೇ ಕೇಳ್ತಿಲ್ಲ ಅಂತ ಅಸಹಾಯಕತೆ ತೋರ್ಕೊಂಡ್ರು ಸಂಸದೆ ಸುಮಲತಾ ಅಂಬರೀಶ್ ರವರ ಈ ಹೇಳಿಕೆಯನ್ನು ಗಮನಿಸಿದಾಗ ಸಕ್ಕರೆ ನಾಡಿನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಹಿಂಬು ನೀಡುವಂತಿತ್ತು ಆಧುನಿಕ ತಂತ್ರಜ್ಞಾನ ಮತ್ತು ಆಧುನಿಕ ಸತ್ಸಂಪ್ರದಾಯಗಳ ನಡುವೆ ಕಳೆದು ಹೋಗುತ್ತಿರುವ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ದಿನವನ್ನು ನಾಗಮಂಗಲದ ಶ್ರೀ ಆದಿ ಚುಂಚನಗಿರಿ ಪದವಿ ಕಾಲೇಜಿನಲ್ಲಿ ವಿಶಿಷ್ಟಪೂರ್ಣವಾಗಿ ಆಚರಿಸಲಾಯಿತು ನೋಡಿ ಬಹಳ ಮುಖ್ಯ ಇದು ಇವತ್ತಿನ ಸುದ್ದಿ ಅನಿಸುತ್ತೆ ನನಗೆ ಯಾಕಂತಂದರೆ ಇವತ್ತಿನ ಯುವ ಪೀಳಿಗೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಹಳೆಯ ಸಂಸ್ಕಾರಗಳನ್ನು ಹಳೆಯ ಉಡುಗೆ ತೊಡುಗೆಗಳನ್ನು ಮರೆಯುವಂಥ ಸಂದರ್ಭ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ಆದಿ ಚುಂಚನಗಿರಿ ಪದವಿ ಕಾಲೇಜು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದೆ ಅದನ್ನು ನೋಡ್ತಾ ಇದ್ದರೆ ಕ್ಲಿಪ್ಪಿಂಗ್ ಖುಷಿ ಅನಿಸುತ್ತೆ ಯಾಕಂದರೆ ಎಲ್ಲರೂ ಕೂಡ ಖುದ್ದು ಹಳ್ಳಿಯ ಹೆಣ್ಣು ಮಕ್ಕಳಾಗಿ ಅಂದರೆ ಹಳ್ಳಿ ಹೆಣ್ಣುಮಕ್ಳು ಅಂದ್ರೆ ಗೊತ್ತಲ್ಲ ಆ ಸೊಗಡು ಆ ಸಂಸ್ಕಾರ ಆ ಥರ ಮತ್ತು ಎಲ್ಲ ಅಧ್ಯಾಪಕರು ಕೂಡ ಒಂದು ಜರಿ ಪಂಚೆ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ವಿಶಿಷ್ಟವಾಗಿ ಕಂಡುಬರುವಂಥದ್ದು ಯಾಕಂತಂದರೆ ಇವತ್ತಿನ ಸಂಪ್ರದಾಯದ ಮತ್ತು ಇವತ್ತಿನ ಅಪ್ಡೇಟ್ ಅಂತ ಕರಿತೀವಿ ಇಂಥ ಸಂದರ್ಭದಲ್ಲಿ ನಮ್ಮ ಆಚಾರ ವಿಚಾರಗಳು ಇವತ್ತು ಕಳೆದು ಹೋಗ್ತಿದ್ದಾವೆ ಇಂಥ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಮತ್ತು ಮುಂದಿನ ಪೀಳಿಗೆಗೆ ಮಾದರಿಯಾಗುವಂಥ ವಿಶಿಷ್ಟಪೂರ್ಣವಾದಂಥ ಮನರಂಜನಾ ಕಾರ್ಯಕ್ರಮವನ್ನು ಅವರು ನೀಡಿದ್ದಾರೆ ಅದರ ಒಂದು ಝಲಕ್ಕಿದೆ ನೋಡ್ಕೊಂಡು ಬನ್ನಿ ಕಾಲೇಜಿನ ಪ್ರಾಂಶುಪಾಲರೊಂದಿಗೆ ಪ್ರಾಧ್ಯಾಪಕರು ಮಹಿಳಾ ಪ್ರಾಧ್ಯಾಪಕರು ಸಹ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ತೊಟ್ಟು ಗಮನ ಸೆಳೆದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉತ್ತರ ಕರ್ನಾಟಕ ಕೊಡಗು ದಕ್ಷಿಣ ಕನ್ನಡ ಮಂಡ್ಯ ಜಿಲ್ಲೆಯ ತೊಡುಗೆಗಳನ್ನು ತೊಟ್ಟು ವೇದಿಕೆಯ ಮೇಲೆ ಹೆಜ್ಜೆ ಹಾಕುತ್ತಾ ನೆರೆದಿದ್ದವರನ್ನು ರಂಜಿಸಿದರು ಜನಪದ ಲಾವಣಿ ಕಣಿ ಗೀತೆಗಳನ್ನು ಹೇಳುತ್ತಾ ಸಾಂಪ್ರದಾಯಿಕ ಹಾಡುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕುವಂತೆ ಮಾಡಿದರು ಪ್ರಾಂಶುಪಾಲರಾದ ಲೋಕೇಶ್ ಮಾತನಾಡಿ ಪಾಶ್ಚಾತ್ಯ ಸಂಸ್ಕೃತಿಗಳಿಗೆ ದಾಸರಾಗಿ ಉಡುಗೆ ತೊಡುಗೆಗಳ ಜೊತೆಗೆ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನು ಕಳೆದುಕೊಳ್ತಿದ್ದೇವೆ ಇವೆಲ್ಲದರ ನಡುವೆ ನಮ್ಮ ದೇಶದ ರಾಜ್ಯದ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ರಾಮಕೃಷ್ಣೇಗೌಡ ಚೈತ್ರ ಪಲ್ಲವಿ ಸೇರಿದಂತೆ ಅಧ್ಯಾಪಕ ಸಿಬ್ಬಂದಿ ವರ್ಗ ಹಾಜರಿದ್ದರು ಬಿಜೆಪಿ ಹಿರಿಯ ನಾಯಕರಾದ ಕೆಎಸ್ ಈಶ್ವರಪ್ಪನವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯವಾಗಿದ್ದು ಬಿಜೆಪಿ ವರಿಷ್ಠರು ಈಶ್ವರಪ್ಪನವರ ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತೆ ಸಲಹೆ ನೀಡಬೇಕೆಂದು ಮಾಜಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ ಈ ರಾಜಕಾರಣದಲ್ಲಿ ಒಬ್ಬೊಬ್ಬರು ಒಂಥರ ತಿಕ್ಲು ರಾಜಕಾರಣಿಗಳಿರ್ತಾರೆ ಆ ತಿಕ್ಲು ರಾಜಕಾರಣಿಗಳಲ್ಲಿ ಕೆಎಸ್ ಈಶ್ವರಪ್ಪ ಕೂಡ ಒಬ್ಬರು ಈ ಅಪ್ಪ ಏನು ಮಾತಾಡ್ತಾರೆ ಅಂತ ಒಂದು ಅರ್ಥ ಆಗಲ್ಲ ನನಗೆ ನಾನು ಸುಮಾರು ಒಂದು 15-20 ವರ್ಷದಿಂದ ನೋಡ್ತಾ ಇದ್ದೀನಿ ಅದು ಏನು ಮಾತಾಡುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ನಾನೇನು ಜವಾಬ್ದಾರಿಯುತವಾದಂಥ ಸಚಿವ ಹಿರಿಯ ನಾಯಕ ಒಂದು ಇದೇ ಸೆನ್ಸೇ ಇಲ್ಲ ಅನ್ಸುತ್ತಪ್ಪ ನನಗೇನು ಇವರೊಬ್ಬರೇ ಇಲ್ಲ ಎಲ್ಲ ಪಕ್ಷದಲ್ಲಿ ಒಬ್ಬೊಬ್ಬರು ಇಟ್ಕೊಂಡವ್ರೆ ವಿಶೇಷವಾಗಿ ಬಿ ಜೆ ಪಿ ಪಕ್ಷದಲ್ಲಿ ಈಶ್ವರಪ್ಪ ಈ ಥರದ ಬಾಂಬ್ ಬಿಡ್ತಾನಿರ್ತಾರೆ ಆ ಬಾಂಬ್ ಹೆಂಗಿರುತ್ತೆ ಅಂದರೆ ಆ ಪದಗಳು ಯಾವ ಮಟ್ಟಕ್ಕೆ ಹೋಗ್ತವೆ ಅಂದರೆ ಆ ಅಂತ ಮೀರಿ ಹೊರಟೋಗಿರ್ತವೆ ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟ್ರ್ ಕೊಡ್ತಾರೆ ಇನ್ನೊಬ್ರು ಯಾರೋ ಪ್ರತಿಭಟನೆ ಮಾಡ್ತಾರೆ ಎಲ್ಲ ಆಗ್ತಿರ್ತವೆ ಸೊ ಅದು ವಯಸ್ಸಿನ ಒಂದು ಅಂತರನೋ ಅಥವಾ ಬೇಕು ಹಂಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಅಂತೂ ಈಶ್ವರಪ್ಪನವರ ಈ ಹೇಳಿಕೆಯನ್ನು ಮಾಜಿ ಸಚಿವ ಎನ್ ಚಿರರಾಯಸ್ವಾಮಿ ಖಂಡಿಸಿದ್ದಾರೆ ನಮ್ಮ ಪಕ್ಷದಲ್ಲೂ ಈ ರೀತಿ ಮಾತಾಡೋರು ಇದ್ದಾರೆ ಆದರೆ ನಮ್ಮದು ಸಂಸ್ಕಾರಯುತವಾದಂಥ ಪಕ್ಷ ದಯವಿಟ್ಟು ಈಶ್ವರಪ್ಪನವರು ತಮ್ಮ ನಾಲಿಗೆಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಅಂತೇಳಿ ಸಲಹೆ ನೀಡಿದ್ದಾರೆ ನಾಗಮಂಗಲದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಲುವರಾಯಸ್ವಾಮಿ ಈ ಹಿಂದೆ ಅನಂತಕುಮಾರ್ ಹೆಗಡೆ ಕೂಡ ಲಘುವಾಗಿ ಮಾತನಾಡಿ ತಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡಿದ್ದರು ಈಶ್ವರಪ್ಪ ಕೂಡ ಅದೇ ಹಾದಿಯಲ್ಲಿ ಹೋಗ್ತಿದ್ದಾರೆ ನಮ್ಮ ಪಕ್ಷದಲ್ಲೂ ಸಹ ಮಾತನಾಡುವವರು ಇದ್ದಾರೆ ಆದರೆ ಕಾಂಗ್ರೆಸ್ಗೆ ಸಂಸ್ಕಾರ ಇದೆ ಎಂದು ಈಶ್ವರಪ್ಪರವರಿಗೆ ತಿರುಗೇಟು ನೀಡಿದರು ರಾಜಕಾರಣಿಗಳಿಗೂ ಅಧಿಕಾರಿಗಳಿಗೂ ಮಾತನಾಡ್ತಾರೆ ಅಂತೇಳಿ ನಾವು ಅನ್ಕೋಬೋದು ಒಬ್ಬ ಮುಖ್ಯಮಂತ್ರಿ ಆಗಿದ್ದು ಮುಖ್ಯಮಂತ್ರಿ ವಯಸ್ಸಲ್ಲಿರೋರು ಪಕ್ಷದ ಹಿರಿಯ ಹುದ್ದೆಗಳನ್ನ ಅನುಭವಿಸಿರ್ತಕ್ಕಂಥವರು ಒಂದು ಸ್ವತಂತ್ರದಿಂದ ಹೋರಾಟ ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಈ ಥರ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಅವ್ರ ಸಂಸ್ಕಾರ ತೋರಿಸುತ್ತೆ ಅವ್ರ ಘನತೆ ಗೌರವ ತೋರುತ್ತೆ ಬರೀ ಅವರಿಗೆ ಅಲ್ಲ ಅವ್ರ ಪಾರ್ಟಿ ಮೇಲೂ ಸಹ ಇದು ಗೌರವ ಅಲ್ಲ
ಹೆಗಡೆ ಯಾರವ್ರ ಹೆಸರು ಎಂ ಪಿ ಅನಂತಕುಮಾರ್ ಹೆಗಡೆ ಅನಂತಕುಮಾರ್ ಹೆಗಡೆ ಇದೇ ಥರ ಮಾತಾಡಿ ಕೊನೆಗೆ ಅವ್ರ ಪಕ್ಷನೇ ಒಂದು ರೀತಿ ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರ್ತಕ್ಕಂಥವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಿಂದುಳಿದ ವರ್ಗಗಳ ವಿಭಾಗದ ವತಿಯಿಂದ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯನವರ ಹುಟ್ಟು ಹಬ್ಬವನ್ನು ಸಿಹಿ ಮತ್ತು ಹಣ್ಣುಗಳನ್ನು ಸೇವಾ ಕಿರಣದ ಆಶ್ರಮದಲ್ಲಿರ್ತಕ್ಕಂತಹ ವೃದ್ಧರಿಗೆ ಮತ್ತು ಸಾರ್ವಜನಿಕರಿಗೆ ವಿತರಿಸುವ ಮೂಲಕ ವಿಶಿಷ್ಟವಾಗಿ ಆಚರಣೆ ಮಾಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಹುಟ್ಟುಹಬ್ಬ ದಿನಾಚರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವರಾದ ಎಂ ಎಸ್ ಆತ್ಮಾನಂದ, ಸಿದ್ದರಾಮಯ್ಯ ದಕ್ಷ ಹಾಗೂ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದು ಅವರ ಅವಧಿಯಲ್ಲಿ ಅನ್ನಭಾಗ್ಯ ವಿದ್ಯಾಸಿರಿ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದರು. ಆದರೆ ಬಿಜೆಪಿ ಸರ್ಕಾರ ಆ ಎಲ್ಲ ಯೋಜನೆಗಳನ್ನು ತೆಗೆದುಹಾಕಿದೆ ಎಂದು ವಿಷಾದ ವ್ಯಕ್ತಪಡಿಸಿದ ಅವರು ಸಿದ್ದರಾಮಯ್ಯರವರಿಗೆ ಆರೋಗ್ಯ ಆಯಸ್ಸು ಲಭಿಸಲಿ ಎಂದು ಪ್ರಾರ್ಥಿಸಿದರು. ನಾಯಕರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರದ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮುಖಂಡರು, ಧೀಮಂತ ವ್ಯಕ್ತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಸಿದ್ದರಾಮಯ್ಯನವರ 74ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಅವರಿಗೆ ನಾವೆಲ್ಲರೂ ಕೂಡ ನಮ್ಮ ಶುಭಕಾಮನೆಗಳನ್ನು ಹಾರೈಸಿ ಅವರಿಗೆ ಸುದೀರ್ಘಕಾಲ ಆಯಸ್ಸು ಮತ್ತು ಕೂಡ ಸಕಲ ಸನ್ಮಂಗಳವನ್ನು ಭಗವಂತ ಉಂಟು ಮಾಡಲಿ ಅಂತೇಳಿ ನಮ್ಮೆಲ್ಲರ ಪ್ರಾರ್ಥನೆ ಭಗವಂತನಲ್ಲಿ. ಅವರು ಭಾಗ್ಯಗಳ ಸರ್ದಾರ ಅಂತಕೊಂಡು ಅವರ ಆಡಳಿತದಲ್ಲಿ ವಿಶಿಷ್ಟವಾದ ವೈಖರಿಯಿಂದ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು, ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬಂದಿರತಕ್ಕಂಥವ್ರು, ಹಸಿದವರಿಗೆ ಅನ್ನಭಾಗ್ಯ ಕೊಟ್ಟಿರ್ತಕ್ಕಂಥದ್ದು ಇಡೀ ರಾಷ್ಟ್ರವ್ಯಾಪಿ ಮನ್ನಣೆ ಗಳಿಸಿರ್ತಕ್ಕಂಥದ್ದು. ಆದರೆ ಇವತ್ತು ಬಿಜೆಪಿ ಸರ್ಕಾರ ಬಂದು ಅನ್ನಭಾಗ್ಯ ಯೋಜನೆಗೆ ತೊಡಕನ್ನುಂಟು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಷಾದನೀಯವಾದ ಸಂಗತಿ. ಈ ಸಂದರ್ಭದಲ್ಲಿ ಮುಖಂಡರಾದ ಗಂಗಾಧರ್, ಮಂಜುನಾಥ್, ಕೃಷ್ಣ, ರುದ್ರಪ್ಪ, ಅಪ್ಪಾಜಿ, ರಮೇಶ್, ಮಿತ್ರ, ಅಂಜನಾ, ಶ್ರೀಕಾಂತ್, ಗುರುರಾಜ್, ವಿಜಯಲಕ್ಷ್ಮಿ, ರಘುನಂದನ್, ಕಾಳಯ್ಯ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಮಂಡ್ಯದ ಸಂಜೆ ವೃತ್ತದಲ್ಲಿ ಕಪ್ಪು ಪಟ್ಟಿ ಧರಿಸಿ ರೈತರು ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಅಧ್ಯಕ್ಷರಾದಂಥ ಬೋರಪುರ ಶಂಕರಗೌಡ ತಿಳಿಸಿದ್ದಾರೆ. ಪ್ರತಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಈ ಥರದೊಂದು ಪದ್ಧತಿ ಅಜಾನಕ್ಕಾಗಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಏನು ಅಂತಂದರೆ ಸ್ವಾತಂತ್ರ್ಯ ದಿನದಂದು ಕಪ್ಪು ಪಟ್ಟಿ ಧರಿಸ್ಕೊಂಡು ಪ್ರತಿಭಟನೆ ಮಾಡುವಂಥದ್ದು. ಯಾಕಂದರೆ ಅದರ ಸೂಚನೆ ಅಷ್ಟೇ, ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋದಷ್ಟೇ, ಇನ್ನೇನು ವಿಶೇಷ ಇಲ್ಲ. ನಮಗೆ ಮುಕ್ತವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದಿದ್ರೆ ಕಪ್ಪು ಪಟ್ಟಿ ಆಗಬೇಕಾಗಿತ್ತು, ಕೆಂಪು ಪಟ್ಟಿ ಆಗಬೇಕಾಗಿತ್ತು, ರೈತರು ಯಾಕೆ ಬಂದು ಪ್ರತಿಭಟನೆ ಮಾಡಬೇಕಾಗಿತ್ತು, ಆಯ್ತಲ್ಲ. ಸುಮ್ಮನೆ ಹೆಸರಿಗೆ ಮಾತ್ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅಂತಾರಲ್ಲ, ಹಾಗೆ ಯಾವ ಸ್ವಾತಂತ್ರ್ಯ ಬಂದರೂ ಕೂಡ ರೈತರಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಬಡವರಿಗೆ ಸ್ವಾತಂತ್ರ್ಯ ಬಂದಿಲ್ಲ, ಸ್ವಾತಂತ್ರ್ಯ ಸಿಕ್ಕಿರದೆ ಬೇರೆಯವರಿಗೆ. ಆ ಹಿನ್ನೆಲೆಯಲ್ಲಿ ಬೋರಪುರ ಶಂಕರಗೌಡರು ಸ್ವಾತಂತ್ರ್ಯ ದಿನದಂದು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಬೋರಪುರ ಶಂಕರಗೌಡರು, ದೆಹಲಿಯ ಗಡಿ ಭಾಗದಲ್ಲಿ 3 ಕೃಷಿ ಮಸೂದೆಗಳನ್ನು ರದ್ದುಪಡಿಸುವಂತೆ ಕಳೆದ 9 ತಿಂಗಳಿನಿಂದಲೂ ಪ್ರತಿಭಟನೆ ನಡೆಸುತ್ತಿದ್ದರೂ ಕೇಂದ್ರ ಸರ್ಕಾರ ಮೌನವಾಗಿದೆ. ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಹೊರಟಿದೆ. ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಾದ ಹಾಲು ನೀರು ಹಗರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು. ಮೈಶುಗರ್ ಕಾರ್ಖಾನೆ ಸರ್ಕಾರಿ ಸ್ವಾಮ್ಯದಲ್ಲಿ ಆರಂಭವಾಗಬೇಕು. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿಪಡಿಸಬೇಕು. ಅಕ್ರಮ ಗಣಿಗಾರಿಕೆಯನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಆಗ್ರಹಿಸಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಹಾಲು ನೀರಿನ ಹಗರಣ ನಡೆದು ಸುಮಾರು 2 ತಿಂಗಳ ಹತ್ರ ಬರ್ತಾ ಇದೆ. ಇದುವರೆಗೆ ಸರ್ಕಾರ ಸಿಬಿಐಗೆ ವಹಿಸಿ ಕೈ ತೊಳ್ಕೊಂಡಿದೆ ಹೊರತು ಏನು ನಾವೆಲ್ಲ ಸಿಐಡಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಆರೋಪಿಗಳ ಹಿಂದೆ ಬಲಾಢ್ಯವಾದಂಥ ರಾಜಕೀಯ ಶಕ್ತಿಗಳು ಇರುತ್ತಿಲ್ಲ. ಈ ತನಿಖೆಯನ್ನು ಸಿಬಿಐಗೆ ವರ್ಗಾಯಿಸಬೇಕು ಅಂತೇಳಿ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಚಳವಳಿ ಮುಖಾಂತರ ಸರ್ಕಾರ ಇದುವರೆಗೂ ಕೂಡ ಆ ವಿಚಾರದಲ್ಲಿ ಮೌನ ವಹಿಸಿದೆ. ಸಿಒಡಿಯವರು ಅಷ್ಟ ಇಷ್ಟ ಮಾಡ್ತಾ ಇದ್ದಾರೆ, ಬಟ್ ಅವರಿಂದ ತನಿಖೆಯ ಸತ್ಯಾಂಶ ಅವ್ರು ಬರ್ತದೆ ಅಂತಕ್ಕಂಥದ್ದು ಈಗಲೂ ಕೂಡ ನಮಗೆ ಒಂದು ಗುಮಾನಿ ಇದೆ. ಆ ಕಾರಣಕ್ಕೆ ನಮ್ಮ ಮಧ್ಯದಲ್ಲಿ ಪ್ರಶ್ನೆ ಮಾಡಿದ್ರು, ಒಂದು ವೇಳೆ ಮಾಡಿಲ್ಲ ಅಂದ್ರೆ ನೀವೇನು ಮಾಡ್ತೀರಿ ಅಂತ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಏನು ದಿನಾಚರಣೆ ಇದೆ ಆಗಸ್ಟ್ 15ನೇ ತಾರೀಕು, ಅವತ್ತು ಹಾಲು ನೀರು ಹಗರಣ ಮತ್ತು ಬೇರೆ ಮಂಡ್ಯ ಜಿಲ್ಲೆಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ವಿರುದ್ಧ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ ಕಪ್ಪು ಬಾರ್ಡರ್ನ ಪ್ರದರ್ಶನ ಮಾಡಿ ಚಳವಳಿ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು
ಗೋಷ್ಠಿಯಲ್ಲಿ ಇಂಡುವಾಳು ಚಂದ್ರಶೇಖರ್, ಮಂಜೇಗೌಡ, ಶ್ರೀಧರ್, ರಾಮಲಿಂಗೇಗೌಡ, ಉಮೇಶ್ ಉಪಸ್ಥಿತರಿದ್ದರು. ಕೊರೋನಾ ಸೋಂಕು ಕಾಣಿಸಿಕೊಂಡಿರುವ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಗುಣಮುಖರಾಗಿ ಮನೆಯಲ್ಲಿ ಚೇತರಿಸಿಕೊಳ್ತಾ ಇದ್ದು ಹಳ್ಳಿ ಸಮೀಪದ ನೆಡಸಲುಪುರ ಗೇಟ್ ಬಳಿ ಇರುವ ಬಸವೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಆಹಾ, ಏನ್ರಿ ಏನ್ರಿ, ಅದೇ ಹೇಳಿದ್ವಿ, ಹಿಂದೆನೂ ಹೇಳಿದಪ್ಪ, ಅನ್ನದಾನಿಗೆ ಬಂದರೆ ವಿಶೇಷ ಪೂಜೆ, ಜಿಡಿಸಿ ತಮ್ಮನಿಗೆ ಬಂದರೆ ವಿಶೇಷ ಪೂಜೆ, ನಾರಾಯಣಗೌಡರಿಗೆ ಬಂದರೆ ವಿಶೇಷ ಪೂಜೆ, ನನಗೆ ಬಂದರೆ ಒಬ್ಬರು ಮಾತಾಡ್ಸೋಕೆ ಬರಲ್ಲ, ನಮ್ಮವ್ರನ್ನ ಮಾತಾಡ್ಸೋಕೆ ಬರಲ್ಲ ಮನೇಲಿದ್ರುವೆ. ನೋಡ್ರಿ, ಅನ್ನದಾನ ಯೋಗ ನೋಡ್ರಿ, ಅದಕ್ಕೆ ಎಮ್ ಎಲ್ ಎ ಎಂ ಪಿ ಆಗ್ಬೇಕು ಅನ್ನೋದು. ಹಾಂ, ಪ್ಲಗ್ ಸಾಕ್ಸ್ಕೊಂಡು ಹದಿನೈದು ದಿಸ್ತಿನ ನೋಡ್ತಿದ್ದೀನಿ ಅನ್ನದಾನಿಗೆ ವಿಶೇಷ ಪೂಜೆ, ಬೇಗ ಗುಣಮುಖರಾಗಿ ಗುಣಮುಖರಾಗಿ ಅಂತ ಬೇಗ ಗುಣಮುಖರಾಗೇಬಿಟ್ರು. ದೇವರು ವರಹ ಕೊಟ್ಬಿಟ್ಟ. ಅದೇ ಒಬ್ಬ ಬಡವನಿಗೆ ಕೊರೋನಾ ಬಂದರೆ ಆಸ್ಪತ್ರೆಯಲ್ಲಿ ಬೆಡ್ಡೇ ಇಲ್ಲ, ಪೂಜೆಗೆ ಹೋದ್ರಿ ನೀವು, ಆಯಿತಾ, ಆಕ್ಪಾಕ್ತವ್ರನ್ನ ನಮ್ಮ ನೋಡೋಕೆ ಬರೋದಿಲ್ಲ ದುರಂತ ನೋಡ್ರಿ. ಅದಕ್ಕೆ ಕೇಳಿದ್ದು ಅಧಿಕಾರ ಬೇಕು ಅಂತ. ಅನ್ನದಾನಿಯವರೇ, ಶುಭವಾಗಲಿ, ಒಳ್ಳೆಯದಾಗಲಿ, ಬೇಗ ವಾಸಿಯಾಗಿ ಬಂದಿದ್ದೀರಿ, ನಿಮಗೆ ಒಳ್ಳೆಯದಾಗಲಿ. ಮಳವಳ್ಳಿ ತಾಲೂಕು JDS ಅಧ್ಯಕ್ಷರಾದ ಮಲ್ಲೇಗೌಡ ಮಾತನಾಡಿ, ತಾಲೂಕಿನಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಾಗ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕ್ಷೇತ್ರದಾದ್ಯಂತ ಸಂಚರಿಸಿ ಜನರ ನೋವಿಗೆ ಮಿಡಿದಿದ್ದಾರೆ. ಕೋವಿಡ್ ಆರೋಗ್ಯ ಕೇಂದ್ರಗಳಿಗೆ ತೆರಳಿ ಸೋಂಕಿಗೆ ಸಿಲುಕಿದವರಿಗೆ ಆತ್ಮಸ್ಥೈರ್ಯ ತುಂಬುವ ನಿಟ್ಟಿನಲ್ಲಿ ಶ್ರಮಿಸಿದ್ದರು. ಇಂತಹ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿದ್ದ ಜನಪ್ರತಿನಿಧಿಗಳಿಗೆ ಸೋಂಕು ತಗಲಿರುವುದು ದುರಂತ ಎಂದರು. ಈ ಸಂದರ್ಭದಲ್ಲಿ ರವಿ, ಸಿದ್ದಾಚಾರಿ, ಶಂಕರಗೌಡ, ಬಸಪ್ಪ, ಗಿರಿ ಸೇರಿದಂತೆ ಇನ್ನಿತರರಿದ್ದರು. ಅಮೆರಿಕದ ಅಧ್ಯಕ್ಷ ಜೋ ಬಿಡನ್ ರವರ ಕೋವಿಡ್ ನಿರ್ಮೂಲನೆಯ ಸರ್ಜನ್ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಡ್ಯ ಮೂಲದ ವಿವೇಕ್ ಮೂರ್ತಿಯವರು ಮಂಡ್ಯದ ಮೇಲಿನ ವಿಶೇಷ ಕಾಳಜಿ ಪ್ರೀತಿ ಅಭಿಮಾನದಿಂದ ಕೋವಿಡ್ 3ನೇ ನಿಯಂತ್ರಣಕ್ಕೆ 3.5 ಕೋಟಿ ಮೊತ್ತದ ಮೆಡಿಕಲ್ ಸಲಕರಣೆಗಳು, ಆಕ್ಸಿಜನ್ ಸರಬರಾಜು, N95 ಮಾಸ್ಕ್ ಹಾಗೂ ಇತರೆ ವೈದ್ಯಕೀಯ ಸೌಲಭ್ಯಗಳನ್ನು ಸ್ಕೋಪ್ ಫೌಂಡೇಶನ್ ಆಫ್ ಇಂಡಿಯಾ ಸಹಕಾರದಲ್ಲಿ ನೀಡಿದ್ದಾರೆ. ಅವರ ಉದಾರತೆಗೆ ಸಂಸದೆ ಸುಮಲತಾ ಅಂಬರೀಷ್ ಅಭಿನಂದನೆ ಸಲ್ಲಿಸಿದ್ದಾರೆ. ಎಷ್ಟು ಜನಕ್ಕೆ ಈ ಯೋಗ ಇರುತ್ತಪ್ಪ. ಹಾಂ ನೋಡಿ, ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದಂಥ ಒಬ್ಬ ಯುವಕ ದೂರದ ಅಮೆರಿಕದಲ್ಲಿ ವೈದ್ಯರಾಗ್ತಾರೆ, ಅರ್ಥ ಆಯ್ತಲ್ಲ. ಅವರು ಸಂಪಾದಿಸಿದ ಮೂಲ ಹಣದಲ್ಲಿ 3.5 ಕೋಟಿ ರೂಪಾಯಿ ಹಣನ ಕೊರೋನಾಗೆ ಕೊಡ್ತಾರೆ, ಹಿಂದೆನೂ ಕೂಡ ಕೊಟ್ಟಿದ್ದರು, ಆಯ್ತಲ್ಲ. ಅವ್ರ ತಂದೆಯವರು ಅದಕ್ಕೆ ನೇತೃತ್ವ ವಹಿಸ್ತಾರೆ, ಅದಕ್ಕೆ ಅವರು ಸ್ಕೋಪ್ ಫೌಂಡೇಶನ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಈ ದಾನ 1,000 ಕೋಟಿ ಇಟ್ಕೊಂಡು ರೈಡ್ ಮಾಡ್ತಾನೆ ಅವರ ಮುಂಡೆ ಮಕ್ಕಳ ಮನೆಯಲ್ಲಿ, 1,000 ಕೋಟಿ, 15,000 ಕೋಟಿ, 20,000 ಕೋಟಿ, ಅರಮನೆ ಅಂತ ಬಂಗ್ಲೆ ನೋಡ್ರಿ, 3.5 ಕೋಟಿ ರೂಪಾಯಿ ಕೊಟ್ಟಿದ್ದಾರಲ್ರಿ ಬಡವ್ರಿಗೆ. ದೇವರು ಇವ್ರಿಗೆ ಒಳ್ಳೇದು ಮಾಡಲಪ್ಪ. ಹಾಂ, ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಅದರ ಬಗ್ಗೆ ಒಂದು ವರದಿ ನೋಡ್ಕೊಂಡು ಬನ್ನಿ. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದ ಆವರಣದಲ್ಲಿ ವಿವೇಕ್ ಮೂರ್ತಿಯವರು ನೀಡಿರುವ ಆರೋಗ್ಯ ಸಲಕರಣೆಗಳನ್ನು ಸ್ವೀಕರಿಸಿ ಮಾತನಾಡಿದ ಸಂಸದೆ ಸುಮಲತಾ ಅಂಬರೀಷ್ ಅವರು, ಮಂಡ್ಯ ಜಿಲ್ಲೆಯ ಡಾಕ್ಟರ್ ಹಲಗೆರೆ 40 ವರ್ಷಗಳಿಂದ ಅಮೆರಿಕದಲ್ಲಿ ನಡೆಸಿದ್ದು, ಅವರ ಪುತ್ರ ವಿವೇಕ್ ಮೂರ್ತಿಯವರು ಮಂಡ್ಯದ ಜನತೆಯ ಉದ್ಧಾರ ಅಭಿವೃದ್ಧಿಗೆ ಸದಾ ಶ್ರಮಿಸುತ್ತಿದ್ದಾರೆ ಎಂದರು. ಕೋವಿಡ್ 3ನೇ ಅಲೆಯ ಬಗ್ಗೆ ನಮಗೆ ಭಯವಿದ್ದು ಅದರ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ನಾನು ಅವರಿಂದ ನಿರಂತರವಾಗಿ ಸಲಹೆಯನ್ನು ಪಡೆಯುತ್ತಿದ್ದೇನೆ. ಮಂಡ್ಯದ ಮೇಲಿನ ಅವರ ಈ ಉದಾರ ಮನೋಭಾವ ನಿಜಕ್ಕೂ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅಶ್ವತಿ, ಆರೋಗ್ಯಾಧಿಕಾರಿ ಡಾಕ್ಟರ್ ಧನಂಜಯ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ರಾಷ್ಟ್ರದ ಮಹಾನ್ ಪುರುಷರ ಸ್ಮರಣಾರ್ಥವಾಗಿ ಅಗಲಿದ ಮಹಾನ್ ನಾಯಕರ ನೆನಪಿಗಾಗಿ, ಜೊತೆಗೆ ದೇಶ ಕಾಯುವ ಯೋಧರ ಗೌರವಾರ್ಥವಾಗಿ ಮತ್ತು 75ನೇ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿಗಾಗಿ ಇದೇ 15ರಂದು ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿರುವ ಮಳವಳ್ಳಿ ತಾಲೂಕಿನ ಯುವಕ ಮಿತ್ರರು ಹಾಗೂ ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯ ಶ್ಲಾಘನೀಯವಾದುದು ಎಂದು ಮಾಜಿ ಸಚಿವ PM ನರೇಂದ್ರ ಸ್ವಾಮಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನರೇಂದ್ರ ಸ್ವಾಮಿ, ಈ ಹಿಂದೆಯೂ ಹಲವಾರು ಬಾರಿ SSV ರಕ್ತದಾನ ಶಿಬಿರಗಳನ್ನು ನಡೆಸಿರುವುದರ ಜೊತೆಗೆ ಗಿಡ ನೆಡುವ ಮರ ಮಾಡುವ ಕಾರ್ಯಕ್ರಮವನ್ನು ಹುಟ್ಟುಹಾಕಿ ದೇಶ ವಿದೇಶಗಳಲ್ಲಿ ಇದೊಂದು ದೊಡ್ಡ ಆಂದೋಲನವಾಗುವಂತೆ ಮಾಡಿದ ಕೀರ್ತಿ ಮಳವಳ್ಳಿ ಯುವಕ ಮಿತ್ರರ ಬಳಗಕ್ಕೆ ಸಲ್ಲುತ್ತದೆ ಎಂದು ಸ್ಮರಿಸಿದರು. ರಾಜ್ಯದ BJP ಸರ್ಕಾರದಲ್ಲಿ ಖಾತೆಗಾಗಿ ಮಂತ್ರಿಗಳು ಕಿತ್ತಾಟ ನಡೆಸಿದರು ಕುರಿತು ಪ್ರತಿಕ್ರಿಯೆ ನೀಡಿದ ನರೇಂದ್ರ ಸ್ವಾಮಿ, BJPಯವರು ನುಡಿಯುವುದಕ್ಕೂ ನಡೆಯುವುದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂಬುದಕ್ಕೆ ಈ ಬೆಳವಣಿಗೆ ಸಾಕ್ಷಿ ಎಂದರು. ಈ ಸಂದರ್ಭದಲ್ಲಿ ದೇವರಾಜು, ಸುಂದರ ರಾಜು, ಸುಜಾತ, KM ಪುಟ್ಟು ಹಾಜರಿದ್ದರು. ನಿವೃತ್ತ ಶಿಕ್ಷಕ ಕೆ ಮಾಯಿಗಶೆಟ್ಟಿ ಸೇವಾ ಸಮಿತಿ, ಅಖಿಲ ಕರ್ನಾಟಕ ಸಿರಿಗನ್ನಡ ಪ್ರತಿಷ್ಠಾನ, ಪ್ರವಾಸಿ ತಾಣ ಮಂಡ್ಯ ಪತ್ರಿಕೆ ಆಶ್ರಯದಲ್ಲಿ ವೈದ್ಯರ ದಿನಾಚರಣೆ, ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ, ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಮದ್ದೂರು ತಾಲೂಕಿನ ಆರೋಗ್ಯ ಇಲಾಖೆಯ ಕಿರಿಯ ತಾಂತ್ರಿಕ ಅಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮದ್ದೂರು ತಾಲೂಕಿನ ಗುರುಶಾಂತಪ್ಪ ಸಾರ್ವಜನಿಕರ ಆಸ್ಪತ್ರೆ ಆವರಣದಲ್ಲಿ ನಡೆಯಿತು. ಮದ್ದೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪತ್ರಕರ್ತ ಲೋಕೇಶ್, ಮಂಡ್ಯ ಜಿಲ್ಲೆಯಾದ್ಯಂತ ಕೋವಿಡ್ ವಾರಿಯರ್ಸ್ಗಳನ್ನು ಅಭಿನಂದಿಸಲಾಗುತ್ತಿದ್ದು ಅದರಂತೆ ಮದ್ದೂರು ತಾಲೂಕಿನಲ್ಲೂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಕೀಲರಾದ ರಘುನಂದನ್ರವರು, ಕೋವಿಡ್ ವೈರಸ್ ಇಡೀ ದೇಶವನ್ನೇ ಕಾಡುತ್ತಿದೆ, ಅದರಲ್ಲೂ ಮದ್ದೂರಿನಲ್ಲಿ ಆರೋಗ್ಯ ಇಲಾಖೆಯು ಮತ್ತು ವಾರಿಯರ್ಸ್ಗಳು ಹಗಲು ರಾತ್ರಿ ಎನ್ನದೆ ಪ್ರಾಮಾಣಿಕವಾಗಿ ತಮ್ಮ ಪ್ರಾಣದ ಹಂಗನ್ನು ತೊಳೆದು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿದರು. ನಂತರ ರಘುನಂದನ್ರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ನರಸಿಂಹಮೂರ್ತಿ, ಲೋಕೇಶ್, ಆಶಾಲತಾ, ನಾಗೇಂದ್ರ ಸ್ವಾಮಿ ಸೇರಿದಂತೆ ಅನೇಕರಿದ್ದರು. ಲಯನ್ಸ್ ಕ್ಲಬ್ ವತಿಯಿಂದ ಆಸ್ಪತ್ರೆಗೆ ಬರುವ ರೋಗಿಗಳು, ಗರ್ಭಿಣಿಯರು,
ಹಾಗೂ ಬಾಣಂತಿಯರಿಗೆ ಹಲಗೂರಿನಲ್ಲಿ ಮಧ್ಯಾಹ್ನದ ಉಪಹಾರ ನೀಡುವ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ಹಲಗೂರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ನಾಗೇಶ್ ಮಾತನಾಡಿ, ನಿಮ್ಮ ಹಲಗೂರು ಲಯನ್ಸ್ ಕ್ಲಬ್ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಅದರಲ್ಲಿ ಪ್ರತಿ ಗುರುವಾರ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಉಚಿತ ಆಹಾರ ನೀಡುವ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರ ಬೆಂಬಲದಿಂದ ಹಮ್ಮಿಕೊಳ್ಳಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ವೀರಭದ್ರಪ್ಪ, ಸಿದ್ದರಾಜು, ದೇವರಾಜು, ಶಿವರಾಜು, ಶಂಶುದ್ದೀನ್, ಶ್ರೀನಿವಾಸಾಚಾರಿ, ಸುರೇಶ್, ಮನೋಹರ್, ಕುಮಾರ್, ಜಯಶಂಕರ್ ಹಾಜರಿದ್ದರು. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡರವರಿಗೆ ಮನವಿ ಸಲ್ಲಿಸಲು ಬಂದಿದ್ದ ವ್ಯಕ್ತಿಯೋರ್ವ ನನ್ನ ಸಮಸ್ಯೆ ಬಗೆಹರಿಸದಿದ್ದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆಯೊಡ್ಡಿದಂತಹ ಘಟನೆ ಮಂಡ್ಯದಲ್ಲಿ ನಡೆದಿದ್ದು, ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಾಂಡವಪುರ ಮೂಲದ ಮಂಜುನಾಥ್ ಎಂಬಾತನೇ ಸಚಿವರ ಎದುರು ಬೆದರಿಕೆಯೊಡ್ಡಿ ಆತಂಕ ಸೃಷ್ಟಿಸಿದ ವ್ಯಕ್ತಿಯಾಗಿದ್ದು, ಈ ಘಟನೆಯಿಂದ ಸ್ವತಃ ಸಚಿವರೇ ಕೆಲ ಹೊತ್ತು ಆತಂಕಕ್ಕೆ ಒಳಗಾಗಿದ್ದಾರೆ. ಯಾರೇ ಆದರೂ ಸರಿ ಅವರ ಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ನಾರಾಯಣಗೌಡರು, ಮುಂದೆ ಇಂತಹ ಘಟನೆಗಳು ನಡೆಯಬಾರದು ಎಂದರು. ತಡೆಯಿರಿ, ಆಯ್ತು ಮಾತಾಡ್ಸೋಣ ಅಂತ ಎಲ್ಲ ಹೇಳಿದ ಮೇಲೆ ಟೈಮ್ ಕೊಟ್ಟಮೇಲೆ ಕೂರಿಸಿ ಊಟ ಮಾಡಿಸಲ್ಲ, ಇದು ಮಾಡಿದ್ರೆ ಬಂದಿಂಗ ನೀವು ಬೆದರಿಕೆ ಗೊತ್ತಿರ ಸಾಕ್ರ ಮ್ಯಾನ್ ಸತ್ವಾಲ ನಮಗೆ ಗೊತ್ತಿರ ಸರ್. ನನಗೆ ಯಾರೇ ಬರಲಿ ಹೌದು ಸ್ವಾಮಿ, ಸ್ವಾಮಿ ದಯವಿಟ್ಟು ಕ್ಷಮಿಸಿ. ಅವನು ಏನೋ ಗೊತ್ತಿಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈದ್ಯರ ಎಡವಟ್ಟಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿ ಸಾವು. ಮಿಮ್ಸ್ ಎದುರು ಚಂದಗಾಲು ಗ್ರಾಮಸ್ಥರ ಪ್ರತಿಭಟನೆ. ವೈದ್ಯರ ಬಂಧನಕ್ಕೆ ಒತ್ತಾಯ. ಸಚಿವರ ಎದುರೇ ವಿಷ ಸೇವಿಸುವುದಾಗಿ ಬೆದರಿಕೆ. ಮಂಡ್ಯದಲ್ಲಿ ಸಚಿವ ನಾರಾಯಣಗೌಡರ ಎದುರಿನಲ್ಲಿ ನಡೆದ ಘಟನೆ. ವ್ಯಕ್ತಿಯನ್ನ ವಶಕ್ಕೆ ಪಡೆದ ಪೊಲೀಸರು. ಮಂಡ್ಯಕ್ಕೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರ ಭೇಟಿ. ಅಧಿಕಾರಿಗಳೊಂದಿಗೆ ಸಮಾಲೋಚನೆ. ಒಂದು ಕೊರತೆ ಆಲಿಸಿದ ನಿಯೋಗ. ಸಂಸದರ ಮಾತಿಗೂ ಕ್ಯಾರೆ ಎನ್ನದ ಅಧಿಕಾರಿಗಳು. ನಾಗರಿಕರ ಸ್ಪಂದನೆಗೆ ಜಿಲ್ಲಾಧಿಕಾರಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪ. ಅಸಹಾಯಕತೆ ವ್ಯಕ್ತಪಡಿಸಿದ ಸುಮಲತಾ ಅಂಬರೀಶ್. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಹುಟ್ಟುಹಬ್ಬ ಆಚರಣೆ. ಕಾರ್ಯಕರ್ತರಿಂದ ಹಣ್ಣು ಹಂಪಲು ವಿತರಣೆ. ಬಂಡಾಯ ನಾಯಕನ ಗುಣಗಾನ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನದಂದು ಕಪ್ಪು ಪಟ್ಟಿ ಧರಿಸಿ ಹೋರಾಟ. ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆಗೆ ಆಕ್ರೋಶ. ಜಿಲ್ಲೆಯ ಜ್ವಲಂತ ಸಮಸ್ಯೆಗೆ ಸ್ಪಂದಿಸಲು ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಿವೀಕ್ಷಕರೇ, ಎಂದಿನಂತೆ ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ. ಕೊರೋನಾ ಸಂಖ್ಯೆ ಕಮ್ಮಿ ಆಗ್ತಿದೆ ಅಂತ ಹೇಳಿ ಸ್ಯಾನಿಟೈಸರ್ನ ಹಾಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ಎರಡನೇ ಅಲೆ, ಮೂರನೇ ಎಲ್ಲ ಶುರುವಾಗ್ತಾ ಇದೆ ಒಟ್ಟೊಟ್ಟಿಗೆ, ಅದರ ಬಗ್ಗೆ ಕೂಡ ಗಮನ ಇರಲಿ. ಒಟ್ಟಾರೆ ನಿಮ್ಮ ಜೀವನದ ಭದ್ರತೆಯನ್ನು ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಸೊನ್ನೆ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.